ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ದಿಢೀರಂತ ಸ್ಪೈಸಿ ಆಗಿರುವಂಥ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಬನ್ನಿ, ರೈಸ್ ಬಾತ್ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಅಕ್ಕಿ ನೆನೆಸೋಕ್ಕೆ ಪಾತ್ರೆ ತೊಗೊಂಡಿದ್ದೀನಿ. ಆನಂತರ ಇಲ್ಲಿ ಒಂದು ಬೌಲ್ನಷ್ಟು ಸೋನಾ ಮಸರಿ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ನೀವಿಲ್ಲಿ ಬಾಸ್ಮತಿ ಅಕ್ಕಿ ಕೂಡ ತೊಗೋಬೋದು, ರೇಷನ್ ಅಕ್ಕಿಯಿಂದ ಮಾಡ್ಬೋದು, ಚೆನ್ನಾಗಿರುತ್ತೆ. ಇವಾಗ ಈ ಅಕ್ಕಿನ ಒಂದೆರಡು ಸರಿ ನೀಟಾಗಿ ತೊಳೆದಿಟ್ಕೊಳ್ಳೋಣ. ನೋಡಿ, ತೊಳೆದು ಆ ನೀರನ್ನು ಚೆಲ್ಲಿ ಮತ್ತೆ ನೀರು ಹಾಕಿಬಿಟ್ಟು ಈ ಅಕ್ಕಿನ ಎತ್ತಿ ಸೈಡಿಗೆ ಇಟ್ಬಿಡೋಣ. ನಂತರ ಮಸಾಲೆ ರುಬ್ಬೋಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ತಾ ಇದ್ದೀನಿ. ಒಂದು ಇಂಚಿನಷ್ಟು ಶುಂಠಿನೂ ಕೂಡ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ಟೊಮೊಟೊನ ಹಾಕ್ತಾ ಇದ್ದೀನಿ ದಪ್ಪ ಸೈಜಲ್ಲಿ. ಟೊಮೊಟೊ ರುಬ್ ಮಾಡೋದ್ರಿಂದ ಈ ರೈಸ್ ಬಾತ್ ತುಂಬ ಚೆನ್ನಾಗಿರುತ್ತೆ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಹಾಕಿಬಿಟ್ಟು ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕು. ನೀರೇನು ಹಾಕೋದು ಬೇಡ, ಟೊಮೊಟೊಲ್ಲಿ ಆಲ್ರೆಡಿ ನೀರಿನಂಶ ಇರುತ್ತೆ. ನೋಡಿ, ಇವಾಗ ಈ ಥರ ನುಣ್ಣಗೆ ರುಬ್ಬಿ ಇದನ್ನು ಕೂಡ ಎತ್ತಿ ಸೈಡಿಗಿಟ್ಟು ನಂತರ ಇಲ್ಲಿ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಟಿದ್ದೀನಿ. ಆ ಕುಕ್ಕರ್ಗೆ ಇಲ್ಲಿ 4 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದಕ್ಕೆ 1/2 ಸ್ಪೂನಷ್ಟು ಜೀರಿಗೆ, ಒಂದು ಚಕ್ಕೆ, ಒಂದು 3 ಲವಂಗ, ಒಂದೆರಡು ಪಲಾವ್ ಎಲೆ, ಒಂದು ಪೈನಾಪಲ್ ಹೂ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಸ್ವಲ್ಪ ನಾವು ಮಸಾಲೆ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ನಂತರ ಒಂದು ದಪ್ಪದ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇಲ್ಲಿ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ನೀವು ಹಸಿಮೆಣಸಿನ್ಕಾಯಿ ಹಾಕಿ. ನಾನು ಇಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದು 4 ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬಣ್ಣ ಎಲ್ಲ ಚೇಂಜ್ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇವಾಗ ಶುಂಠಿ, ಬೆಳ್ಳುಳ್ಳಿ, ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ, ಪರಿಮಳ ಕೂಡ ಸೂಪರಾಗಿ ಬರುತ್ತೆ. ಇದು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಇವಾಗ ತರಕಾರಿಗಳನ್ನು ಹಾಕೋಣ. ಇಲ್ಲಿ ನಾನು ಒಂದು 5 ಬೀನ್ಸ್ನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಸೈಜಲ್ಲಿ ಕ್ಯಾರೆಟು ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಒಂದೇ ಒಂದು ಆಲೂಗಡ್ಡೆನೂ ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಬೇರೆ ಬೇರೆ ತರಕಾರಿಗಳು ಯಾವ ಇಷ್ಟ ನೋಡಿಬಿಟ್ಟು ಹಾಕ್ಕೊಳ್ಳಿ. 1/4 ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮೊದಲೇ ಸ್ವಲ್ಪ ಹಾಕ್ಕೊಳ್ಳಿ, ಆನಂತರ ಬೇಕಾದರೆ ನೋಡಿಬಿಟ್ಟು ಹಾಕ್ಕೊಳ್ಳಿರಂತೆ. ಇವಾಗ ಇದನ್ನು ಎಲ್ಲವನ್ನು 1 ನಿಮಿಷದವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಒಗ್ಗರಣೆಲ್ಲೆಲ್ಲ ತರಕಾರಿ ನೀಟಾಗಿ ಫ್ರೈ ಆದಷ್ಟು ರೈಸ್ ಬಾತು ಸೂಪರಾಗಿರುತ್ತೆ. ನೋಡಿ, 1 ನಿಮಿಷ ಆಗಿದೆ. ಇದಕ್ಕೆ ಇವಾಗ ನಾವು ಮುಂಚೆನೇ ತೊಳೆದಿಟ್ಕೊಂಡಿದ್ದೀವಿ. ನೋಡಿರಿ, ಅಕ್ಕಿನ ನೀರು ಹಾಕಬೇಡಿ, ಬರೀ ಅಕ್ಕಿ ಮಾತ್ರ ಹಾಕಿ. ಇವಾಗ ಅದನ್ನು ಕೂಡ ಒಂದು 1/2 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆ ಒಗ್ಗರಣೆಯಲ್ಲಿ ಒಂದು 30 ಸೆಕೆಂಡ್ ಆದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೀವಿನ್ನೂ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಇವಾಗ ನೀರು ಹಾಕ್ಕೋಬೇಕು. ನಾನು ಯಾವ ಬೌಲ್ನಲ್ಲಿ ಅಕ್ಕಿ ತೊಂಡೆ ನೋಡಿ, ಅದೇ ಬೌಲ್ನಲ್ಲಿ 2 ಬೌಲ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ ಹಾಕಿದ್ದೀನಿ. ನಂತರ ಇಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇದೆ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಹೋಟೆಲ್ಗಿಂತಲೂ ಚೆನ್ನಾಗಿರುತ್ತೆ. ಒಮ್ಮೆ ವಿಧಾನದಲ್ಲಿ ಮಾಡಿ ನೋಡಿ ನೀವು ಕೂಡ. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ನಾನು ಮಾಡುವಂಥ ಅಡುಗೆಗಳು ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಇವಾಗ ನೋಡಿ, ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ನಾವು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ನೋಡಿ, ಇವಾಗ ಕುದೀತಾ ಇದೆ ಇದು ಚೆನ್ನಾಗಿ. ಇವಾಗ ನೀವು ನೋಡ್ಬೋದು, ಉಪ್ಪು ಖಾರ ಏನಾದರೂ ಕಡಿಮೆ ಬಿದ್ದಿದ್ರೆ ರುಚಿ ನೋಡಿಬಿಟ್ಟು ಹಾಕ್ಬೋದು. ಇವಾಗ ಇದಕ್ಕೆ 1/2 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ, ಸ್ಪೈಸಿ ಆಗಿರುತ್ತೆ ಅದಕ್ಕೋಸ್ಕರ. ನಂತರ 1/2 ಸ್ಪೂನಷ್ಟು ಧನಿಯಾ ಪೌಡ್ರು ಕೂಡ ಹಾಕ್ತಾ ಇದ್ದೀನಿ. ನೋಡಿ, 1 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಈ ರೈಸ್ ಬಾತ್ ಉದುರುದುರು ಆಗಿರುತ್ತೆ, ಹಾಗೆ ಎಷ್ಟೊತ್ತಿದ್ರು ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ. ಇದನ್ನು ನಾವು ಸಣ್ಣ ಉರಿಯಲ್ಲೇ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಕುಕ್ಕರ್ ಬಾಯಿ ಮುಚ್ಚಿದೆ ಒಂದು 90% ಹಾಗೆ ಬೇಯಬೇಕು, ಅಂದರೆ ಸೂಪರಾಗಿರುತ್ತೆ. ನೋಡಿ, ಈ ಥರ ನಾವು ಚೆನ್ನಾಗಿ ಬೇಯಿಸಬೇಕು. 10% ಮಾತ್ರ ನಾವು ಕುಕ್ಕರ್ ಬಾಯಿ ಮುಚ್ಚಿದಾಗ ಬೆಂದರೆ ಮಸಾಲೆ ಎಲ್ಲ ನೀಟಾಗಿ ಎಲ್ಲ ಕಡೆ ಹತ್ಕೊಳ್ಳುತ್ತೆ. ಇವಾಗ ನೋಡಿ, ಕುಕ್ಕರ್ ಬಾಯಿ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಸಾಕು, ವಿಸಲ್ ಆಗೋದು ಬೇಡ, ಒಂದು 5 ನಿಮಿಷ ಹಾಗೆ ಇಡಿ. ನೋಡಿ, 5 ನಿಮಿಷ ಆದಮೇಲೆ ತೋರಿಸ್ತೀನಿ. ನೋಡಿ, ಎಷ್ಟು ಉದುರುದ್ರಾಗಿ ಕೂಡ ಕಾಣಿಸ್ತಾ ಇದೆ, ಅಷ್ಟೇ ಕೂಡ ಸ್ಮೆಲ್ ತುಂಬ ಚೆನ್ನಾಗಿ ಕೂಡ ಬರ್ತಾ ಇದೆ.
ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ತಪ್ಪದೇ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಇದೇ ಥರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರಗಳು ರೀ. ಯಾವಾಗಲೂ ನಗ್ತಾಯಿರಿ, ಇನ್ನೊಬ್ಬರನ್ನ ನಗಿಸ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.